ಸರ್, ಇವತ್ತು ಆರ್ ಅಶೋಕ್ ಅವರು ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ ಕನಕಪುರದಲ್ಲಿ, ಏನ್ ಹೇಳ್ತೀರಿ ಸರ್? ಇಲ್ಲಿ ಸಿಕ್ಕಿದಂತ ಸ್ವಾಗತ, ಅದ್ಭುತವಾಗಿರುವಂತಹ ಸ್ವಾಗತವನ್ನು ಕೊಟ್ಟಿದ್ದಾರೆ. ಅವ್ರು ಕೊಟ್ಟಂತ ಸ್ವಾಗತಕ್ಕೆ ನನಗೆ ಸಂಪೂರ್ಣ ವಿಶ್ವಾಸ ಇದೆ. ನಮ್ಮ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯಾಗಿರುವಂತಹ ಸನ್ಮಾನ್ಯ ಆರ್ ಅಶೋಕ್ ಅವರು ಗೆಲ್ತಾರೆ. ಸರ್, ಈ ಬಾರಿ ಡಿ ಕೆ ಶಿವಕುಮಾರ್ ಅವರು ಕೂಡ ಸ್ಪರ್ಧೆ ಮಾಡಿದ್ದಾರೆ ಕನಕಪುರದಲ್ಲಿ, ಸಿಎಂ ಇಬ್ಬರಿತಿ ಅಂತ ಹೇಳ್ಕೊಳ್ತಾ ಇದ್ದಾರೆ. ನೀವೇನ್ ಹೇಳ್ತೀರಿ ಸರ್, ಯಾಕಂದ್ರೆ ನೀವು ಕೂಡ ಜಿದ್ದಾಜಿದ್ದಿ ಕ್ಷೇತ್ರ ಅಂತ ಪರಿಗಣಿಸಿದಿರಿ ಕನಕಪುರನ? ನೋಡಿ, ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಈ ಕ್ಷೇತ್ರದ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಸಂಪೂರ್ಣ ವಿಫಲರಾಗಿದ್ದಾರೆ. ಹಾಗಾಗಿ ಅವರು ಮತ್ತೊಮ್ಮೆ ಆಯ್ಕೆ ಮಾಡೋದ್ರಲ್ಲಿ ಏನು ಪ್ರಯೋಜನ ಇಲ್ಲ. ಬರೀ ಡಿ ಕೆ ಶಿವಕುಮಾರ್ ಸ್ವಾರ್ಥಕ್ಕಾಗಿ ಚುನಾವಣೆ ಅಲ್ಲ, ಜನಪರವಾಗಿರಕ್ಕೆ ಜನರು ಕೈ ಹಿಡಿಬೇಕು. ಹಾಗಾಗಿ 5 ವರ್ಷಕ್ಕೊಮ್ಮೆ ಬಂದು ಚುನಾವಣೆಯಲ್ಲಿ ನಾಮಪತ್ರ ಸಲ್ಲಿಕೆ ಮಾಡಿ ಮತ್ತೆ ಮಾಯಾ ಹುಡುಕಂಬರ್ಬೇಕು ಎಲ್ಲಪ್ಪ ಶಿವಕುಮಾರ್ ಅಂತ. ಅಶೋಕ್ ಅವ್ರನ್ನ ಅರ್ಕೆ ಕುರಿ ಮಾಡಿದ್ದಾರೆ ಅಂತ ಆರೋಪ ಮಾಡ್ತಾರೆ. ಇಲ್ಲಿ ಅರ್ಕೆ ಕುರಿ ಆಗುವಂತವ್ರು ಯಾರೂ ಇಲ್ಲ, ಆಗೋರು ಒಬ್ಬರೇ ಡಿ ಕೆ ಶಿವಕುಮಾರ್. ಇದಿಷ್ಟು ಅಶ್ವಥ್ ನಾರಾಯಣ ಅವರ ಮಾತು. ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಜೊತೆಗೆ ಎಟಿ ವೆಂಕಟೇಶ್ ಪ್ರಭು, ಕನಕಪುರ. ಸರ್, ಇವತ್ತು ಆರ್ ಅಶೋಕ್ ಅವರು ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ ಕನಕಪುರದಲ್ಲಿ, ಏನ್ ಹೇಳ್ತೀರಿ ಸರ್? ಇಲ್ಲಿ ಸಿಕ್ಕಿದಂತ ಸ್ವಾಗತ, ಅದ್ಭುತವಾಗಿರುವಂತಹ ಸ್ವಾಗತವನ್ನು ಕೊಟ್ಟಿದ್ದಾರೆ. ಅವ್ರು ಕೊಟ್ಟಂತ ಸ್ವಾಗತಕ್ಕೆ ನನಗೆ ಸಂಪೂರ್ಣ ವಿಶ್ವಾಸ ಇದೆ. ನಮ್ಮ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯಾಗಿರುವಂತಹ ಸನ್ಮಾನ್ಯ ಆರ್ ಅಶೋಕ್ ಅವರು ಗೆಲ್ತಾರೆ. ಸರ್, ಈ ಬಾರಿ ಡಿ ಕೆ ಶಿವಕುಮಾರ್ ಅವರು ಕೂಡ ಸ್ಪರ್ಧೆ ಮಾಡಿದ್ದಾರೆ ಕನಕಪುರದಲ್ಲಿ, ಸಿಎಂ ಇಬ್ಬರಿತಿ ಅಂತ ಹೇಳ್ಕೊಳ್ತಾ ಇದ್ದಾರೆ. ನೀವೇನ್ ಹೇಳ್ತೀರಿ ಸರ್, ಯಾಕಂದ್ರೆ ನೀವು ಕೂಡ ಜಿದ್ದಾಜಿದ್ದಿ ಕ್ಷೇತ್ರ ಅಂತ ಪರಿಗಣಿಸಿದಿರಿ ಕನಕಪುರನ? ನೋಡಿ, ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಈ ಕ್ಷೇತ್ರದ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಸಂಪೂರ್ಣ ವಿಫಲರಾಗಿದ್ದಾರೆ. ಹಾಗಾಗಿ ಅವರು ಮತ್ತೊಮ್ಮೆ ಆಯ್ಕೆ ಮಾಡೋದ್ರಲ್ಲಿ ಏನು ಪ್ರಯೋಜನ ಇಲ್ಲ. ಬರೀ ಡಿ ಕೆ ಶಿವಕುಮಾರ್ ಸ್ವಾರ್ಥಕ್ಕಾಗಿ ಚುನಾವಣೆ ಅಲ್ಲ, ಜನಪರವಾಗಿರಕ್ಕೆ ಜನರು ಕೈ ಹಿಡಿಬೇಕು. ಹಾಗಾಗಿ 5 ವರ್ಷಕ್ಕೊಮ್ಮೆ ಬಂದು ಚುನಾವಣೆಯಲ್ಲಿ ನಾಮಪತ್ರ ಸಲ್ಲಿಕೆ ಮಾಡಿ ಮತ್ತೆ ಮಾಯಾ ಹುಡುಕಂಬರ್ಬೇಕು ಎಲ್ಲಪ್ಪ ಶಿವಕುಮಾರ್ ಅಂತ. ಅಶೋಕ್ ಅವ್ರನ್ನ ಅರ್ಕೆ ಕುರಿ ಮಾಡಿದ್ದಾರೆ ಅಂತ ಆರೋಪ ಮಾಡ್ತಾರೆ. ಇಲ್ಲಿ ಅರ್ಕೆ ಕುರಿ ಆಗುವಂತವ್ರು ಯಾರೂ ಇಲ್ಲ, ಆಗೋರು ಒಬ್ಬರೇ ಡಿ ಕೆ ಶಿವಕುಮಾರ್. ಇದಿಷ್ಟು ಅಶ್ವಥ್ ನಾರಾಯಣ ಅವರ ಮಾತು. ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಜೊತೆಗೆ ಎಟಿ ವೆಂಕಟೇಶ್ ಪ್ರಭು, ಕನಕಪುರ. ಸರ್, ಇವತ್ತು ಆರ್ ಅಶೋಕ್ ಅವರು ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ ಕನಕಪುರದಲ್ಲಿ, ಏನ್ ಹೇಳ್ತೀರಿ ಸರ್? ಇಲ್ಲಿ ಸಿಕ್ಕಿದಂತ ಸ್ವಾಗತ, ಅದ್ಭುತವಾಗಿರುವಂತ ಸ್ವಾಗತವನ್ನು ಕೊಟ್ಟಿದ್ದಾರೆ. ಅವ್ರು ಕೊಟ್ಟಂತ ಸ್ವಾಗತಕ್ಕೆ ನನಗೆ ಸಂಪೂರ್ಣ ವಿಶ್ವಾಸ ಇದೆ. ನಮ್ಮ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯಾಗಿರುವಂತಹ ಸನ್ಮಾನ್ಯ ಆರ್ ಅಶೋಕ್ ಅವರು ಗೆಲ್ತಾರೆ. ಸರ್, ಈ ಬಾರಿ ಡಿ ಕೆ ಶಿವಕುಮಾರ್ ಅವರು ಕೂಡ ಸ್ಪರ್ಧೆ ಮಾಡಿದ್ದಾರೆ ಕನಕಪುರದಲ್ಲಿ, ಸಿಎಂ ಇಬ್ಬರಿತಿ ಅಂತ ಹೇಳ್ಕೊಳ್ತಾ ಇದ್ದಾರೆ. ನೀವೇನ್ ಹೇಳ್ತೀರಿ ಸರ್, ಯಾಕಂದ್ರೆ ನೀವು ಕೂಡ ಜಿದ್ದಾಜಿದ್ದಿ ಕ್ಷೇತ್ರ ಅಂತ ಪರಿಗಣಿಸಿದಿರಿ ಕನಕಪುರನ? ನೋಡಿ, ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಈ ಕ್ಷೇತ್ರದ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಸಂಪೂರ್ಣ ವಿಫಲರಾಗಿದ್ದಾರೆ. ಹಾಗಾಗಿ ಅವರು ಮತ್ತೊಮ್ಮೆ ಆಯ್ಕೆ ಮಾಡೋದ್ರಲ್ಲಿ ಏನು ಪ್ರಯೋಜನ ಇಲ್ಲ. ಬರೀ ಡಿ ಕೆ ಶಿವಕುಮಾರ್ ಸ್ವಾರ್ಥಕ್ಕಾಗಿ ಚುನಾವಣೆ ಅಲ್ಲ, ಜನಪರವಾಗಿರಕ್ಕೆ ಜನರು ಕೈ ಹಿಡಿಬೇಕು. ಹಾಗಾಗಿ 5 ವರ್ಷಕ್ಕೊಮ್ಮೆ ಬಂದು ಚುನಾವಣೆಯಲ್ಲಿ ನಾಮಪತ್ರ ಸಲ್ಲಿಕೆ ಮಾಡಿ ಮತ್ತೆ ಮಾಯಾ ಹುಡುಕಂಬರ್ಬೇಕು ಎಲ್ಲಪ್ಪ ಶಿವಕುಮಾರ್ ಅಂತ. ಅಶೋಕ್ ಅವ್ರನ್ನ ಅರ್ಕೆ ಕುರಿ ಮಾಡಿದ್ದಾರೆ ಅಂತ ಆರೋಪ ಮಾಡ್ತಾರೆ. ಇಲ್ಲಿ ಅರ್ಕೆ ಕುರಿ ಆಗುವಂತವ್ರು ಯಾರೂ ಇಲ್ಲ, ಆಗೋರು ಒಬ್ಬರೇ ಡಿ ಕೆ ಶಿವಕುಮಾರ್. ಇದಿಷ್ಟು ಅಶ್ವಥ್ ನಾರಾಯಣ ಅವರ ಮಾತು. ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಜೊತೆಗೆ ಎಟಿ ವೆಂಕಟೇಶ್ ಪ್ರಭು, ಕನಕಪುರ.